ಎಂಪಿಗಳು ಹಾಗೂ ಸಾರ್ವಜನಿಕರಿಗೂ ಅವರ ಭಕ್ತಾದಿಗಳಿಗೆ ನಾನು ವಿನಂತಿ ಮಾಡಿದ್ದೇನೆ, ನೀವು ಆಸ್ಪತ್ರೆಗೆ ಬರುವುದು ಬೇಡ. ನಾವು ಪ್ರತಿ ದಿವಸ ಬುಲೆಟಿನ್ ಮೂಲಕ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇನ್ಫ್ಯಾಕ್ಟ್ ನಾವು ಬುಲೆಟಿನ್ ಮೂಲಕ ಮಾಹಿತಿ ಕೊಡುವ ಉದ್ದೇಶವೇ ಅದಕ್ಕೋಸ್ಕರ, ಅಂದರೆ ಆದಷ್ಟು ಜನ ಆಸ್ಪತ್ರೆಗೆ ಬರುವುದು ತಡೆಗಟ್ಟಂಥ ಉದ್ದೇಶ ನಾವು ಬುಲೆಟಿನ್ನಲ್ಲಿ ಮಾಹಿತಿ ಕೊಡ್ತೇವೆ. ನಾಳೆಯಿಂದ ನಾವು ಇವತ್ತೀಗ ಪ್ರೆಸ್ ಮೀಟ್ ಮಾಡಿದ್ರೆ ಬುಲೆಟಿನ್ ಕೊಡೋದಿಲ್ಲ, ನಾಳೆಯಿಂದ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ಬುಲೆಟಿನ್ ನಾವು ಕೊಡ್ತೇವೆ. ಹೌದು, ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಾ ಇದೆ, ಅಂದರೆ ತುಂಬ ವಿಪಿಸು ಹಾಗೂ ತುಂಬ ಸಂದರ್ಶಕರು ಬರ್ತಾ ಇದ್ದಾರೆ, ಆದರೆ ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ. ಯಾಕಂದರೆ ನಮ್ಮ ಮನವಿ ನಂತರ ಹಾಗೂ ನಿಮ್ಮ ಮಾಧ್ಯಮದವರು ಮಾಡಿದ ಮನವಿ ಮೂಲಕ ಕೂಡ ಸಾಕಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಹೆಚ್ಚಾಗಿ ನಮ್ಮ ಜೊತೆ ಫೋನಲ್ಲಿ ಅಥವಾ ಇತರ ಮೂಲಗಳಿಂದ ಸಂಪರ್ಕದಲ್ಲಿದ್ದಾರೆ. ಸೊ ಮುಂದೆಯೂ ಕೂಡ ನಾನು ಮನವಿ ಮಾಡ್ತೇನೆ ಆದಷ್ಟು, ಯಾಕಂದರೆ ಇದನ್ನು ಇವರು ಈಗಾಗಲೇ ಹೇಳಿದಂತೆ ಎಷ್ಟು ದಿವಸ ಅಂತ ಗೊತ್ತಾಗ್ತದೆ ನಮಗೆ. ಆದ್ದರಿಂದ ಆದಷ್ಟು ಆಸ್ಪತ್ರೆಗೆ ಸಂದರ್ಶಕರು ಬರುವುದು ಕಡಿಮೆ ಮಾಡಿದರೆ ನಮಗೆ ಬಹಳ ಉತ್ತಮ ಅಂತ ಭಾವಿಸುತ್ತೇನೆ. ರಿಸರ್ವೇಷನ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ, ಸೊ ಟ್ರೀಟ್ಮೆಂಟ್ ವಿಲ್ ಕಂಟಿನ್ಯೂ ಟಿಲ್ ರಿಕವರಿ ಇಸ್ ಯು ನೋ ಕಂಪ್ಲೀಟ್. ಡೆಫಿನೆಟ್ಲಿ ಟೇಕ್ ಟೈಮ್ ಇನ್ ಆಸ್ ವಿ ಏಜ್ ಎಲ್ಡರ್ಲಿ ಪೀಪಲ್ ಟೆನ್ ಟು ರೆಸ್ಪಾಂಡ್ ವೆರಿ ಲೆಸ್, ಬಾಡಿ ಫಂಕ್ಷನ್ಸ್ ಸ್ಲೋ ಡೌನ್, ರಿಪೇರ್ ಆ್ಯಂಡ್ ರೀಜನರೇಷನ್ ಇಸ್ ಸ್ಲೋ ಡೌನ್. ಸೊ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಅ ಲಾಂಗ್, ದ ರೋಡ್ ಟು ರಿಕವರಿ ಇಸ್ ಕ್ವೈಟ್ ಲಾಂಗ್ ಆ್ಯಂಡ್ ವಿ ಎಕ್ಸ್ಪೆಕ್ಟ್ ದಟ್. ಹೇಳೋದು ಕಷ್ಟ, ಎವ್ರಿ ಡೇ ಅಸೆಸ್ ಮಾಡಿಬಿಟ್ಟು ನೋಡಬೇಕಾಗುತ್ತೆ, ಬಟ್ ತುಂಬ ಟೈಮ್ ಆಗುತ್ತೆ ಅಂತ ಅನಿಸುತ್ತೆ. ಇಲ್ಲ ಆ ಥರ ಏನಿಲ್ಲ ಅವ್ರಿಗೆ, ಅವರು ನಮ್ಮ ಜೊತೆ ಪ್ರತಿ ಅವರ್ ಟಚ್ಚಲ್ಲಿದ್ದಾರೆ. ಅವ್ರಿಗೆ ಯಾವ ಯಾವ ಥರದ ರಿಪೋರ್ಟ್ ಕಳಿಸ್ಬೇಕು ಅದನ್ನೆಲ್ಲ ಹಂಚ್ಕೋತಾ ಇದ್ದೀವಿ. ಅವರು ಇಲ್ಲಿ ನಡೀತಾ ಇರೋದು ಎಲ್ಲ ಚಲನ ವಲನಗಳು ಅವ್ರಿಗೆ ಅರಿವಿದೆ, ಒಪ್ಕೆಲ್ಲಿದ್ದಾರೆ, ಅವರಿಗೆಲ್ಲ ಅರಿವಿದೆ ಯಾವ ಥರದ ಟ್ರೀಟ್ಮೆಂಟ್ ಸಿಗುತ್ತಾ ಇದೆ ಸ್ವಾಮೀಜಿಯವರಿಗೆ ಅಂತೇಳಿ. ಅದೇ ರೀತಿ ಈಗ ನಡೆಸಬೇಕಾದಂಥ ಎಲ್ಲ ಪರೀಕ್ಷೆಗಳು ನಡೆಸಿ ಆಗಿದೆ ಸ್ವಾಮೀಜಿಯವರ ಮೇಲೆ, ಯಾವುದೆಲ್ಲ ಸ್ಕ್ಯಾನ್ಗಳು ಬೇಕಾದನ್ನೆಲ್ಲ ಮಾಡಿ ಆಗಿದೆ. ಅದೇ ಥರ ಡೈಲಿ ಬೇಕಾದಂಥ ಪರೀಕ್ಷೆಗಳು, ರಕ್ತ ಪರೀಕ್ಷೆಗಳು, ಕಫದ ಪರೀಕ್ಷೆಗಳು, ಅದು ಮಾತ್ರ ಸಣ್ಣ ಸಣ್ಣ ಪರೀಕ್ಷೆಗಳು ನಡೀತಾ ಇವೆ ಅಷ್ಟೇ ಈಗ ಸದ್ಯಕ್ಕೆ. ಸೊ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಈಗ ಸತ್ಯನಾರಾಯಣ ಅವರು ನಿಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ. ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಇದೆ, ಇನ್ನೂ ತುಂಬ ಸಮಯ ಆಗುತ್ತೆ ಸ್ಥಿತಿ ಪರಿಸ್ಥಿತಿ ಒಂದು ಕಂಟ್ರೋಲಿಗೆ ಬರೋದಕ್ಕೆ. ಯಾವ್ದ್ಯಾವುದು ಟೆಸ್ಟ್ ರಿಪೋರ್ಟ್ ಯಾವ ಥರ ಇರಬೇಕಾಗಿತ್ತು ಆ ಥರ ಒಂದು ವಿದ್ಯಮಾನಗಳು ಆ ಥರ ಇದೆ, ಇಂಪ್ರೂವ್ ಆಗೋ ಆಗ್ತಾರೆ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಯರ್ಲಿ 90 ವರ್ಷ ವಯಸ್ಸಾಗಿದೆ, ಇಷ್ಟು ವಯಸ್ಸಾಗಿರುವಾಗ ರಿಕವರಿ ಸ್ವಲ್ಪ ಸ್ಲೋ ಆಗಿರುತ್ತೆ. ಸೊ ಪ್ರೊಲಾಂಗ್ಡ್ ರಿಕವರಿ ಈಸ್ ಎಕ್ಸ್ಪೆಕ್ಟೆಡ್, ಸ್ಲೋಲಿ ಸ್ಲೋಲಿ ಇಂಪ್ರೂವ್ ಆಗ್ತಾರೆ. ಅವರಿಗೆ ಮೇನ್ ಪ್ರಾಬ್ಲಮ್ ಇರೋದು ಲಂಗಲ್ಲಿ ಇನ್ಫೆಕ್ಷನ್ ಆಗಿದೆ. ಅವ್ರ ಏಜಿಂದ ಅದು ರಿಕವರಿ ಆಗ್ತಾ ಇದೆ, ಬಟ್ ಟೈಮ್ ತಗೊಳ್ತಾ ಇದೆ, ಹಾಗಾಗಿ ಪ್ರೋಗ್ರೆಸ್ ಆಗ್ತಾ ಇದೆ.